ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗಾಗಿ ಒಂದು ಇನ್ಸ್ಟಂಟ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇನ್ಸ್ಟಂಟ್ ಕೇಕ್ ಮಾಡಲು ಬೇಕಾದಂತಹ ಸಾಮಗ್ರಿಗಳು ತುಂಬಾ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಬೇಕು, ಮತ್ತು ಕೇವಲ ಮೂರೇ ಸಾಮಾನುಗಳನ್ನು ಉಪಯೋಗಿಸಿ ನಾವು ಮಾಡ್ಕೋಬೋದು. ಮತ್ತು ಬೇಗನೆ ಕೂಡ ಒಂದು 6-7 ನಿಮಿಷದಲ್ಲಿ ಇದನ್ನ ಮಾಡಿಬಿಡ್ಬೋದು. ಇಲ್ಲಿ ಒಂದು ಪ್ಯಾಕೆಟ್ ಮರಿಗೋಲ್ಡ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಬೇರೆ ಬಿಸ್ಕೆಟ್ನ ತೊಗೊಂಡ್ರೆ ಅದು ತುಂಬ ಸ್ವೀಟಾಗಿರುತ್ತೆ, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಮರಿಗೋಲ್ಡ್ ಬಿಸ್ಕೆಟ್ನ ತೊಗೊಳ್ಳಿ. ಒಂದು 1/4 ಕಪ್ನಷ್ಟು ಹಾಲಿದೆ, ಇದು ನಟ್ಸು, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಬಾದಾಮಿ ಗೋಡಂಬಿನ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಆ ನಂತರ ನಾವು 1/4 ಕಪ್ನಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಳ್ಬೇಕಾಗುತ್ತೆ. ಡಾರ್ಕ್ ಚಾಕ್ಲೇಟ್ ಇಲ್ಲ ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು 1/4 ಕಪ್ನಷ್ಟು ನಾನು ಇದನ್ನ ಕಟ್ ಮಾಡಿ ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇದು ಮೆಜರಿಂಗ್ ಕಪ್ಸ್, ಇದು 1/4 ಕಪ್ಪಿನ ಒಂದು ಅಳತೆ ಇದೆ, ಇದು 1/4 ಕಪ್ಪಿನ ಅಳತೆಯಲ್ಲಿ ಹಾಲು ತಗೊಂಡಿರೋದು, ಇದು ಬಂದ್ಬಿಟ್ಟು 1/4 ಕಪ್ಪಿನ ಅಳತೆಯಲ್ಲಿದೆ, ಇದು 1/4 ಕಪ್ನಷ್ಟು. ಈಗ ಡಾರ್ಕ್ ಚಾಕ್ಲೇಟ್ನ ಕಟ್ ಮಾಡಿ ಪೀಸಸ್ ಆಗಿ ಮಾಡಿ ಹಾಕೊಳ್ತಾ ಇದ್ದೀನಿ. ಅಳತೆ ಮಾಡ್ಕೊಂಡು ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಚಾಕ್ಲೇಟು ಹಾಲಿನ ಜೊತೆ ಮೆಲ್ಟ್ ಆಗ್ತಾ ಇದೆ, ಅಷ್ಟರಲ್ಲಿ ನಾವು ಮರಿಗೋಲ್ಡ್ ಬಿಸ್ಕೆಟ್ನ ಪುಡಿ ಮಾಡ್ಕೊಂಬಿಡೋಣ. ಇದು ಕಂಪ್ಲೀಟ್ ಆಗಿ ಕರಗಲಿ, ಒಂದು ಪ್ಯಾಕೆಟ್ ಫುಲ್ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಪೀಸಸ್ ಆಗಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ನಿಮಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ತಣ್ಣಗಾದ ನಂತರ ನಾನು ಈ ಪುಡಿ ಮಾಡಿಟ್ಕೊಂಡಿರೋ ಮಾರಿಗೋಲ್ಡ್ ಬಿಸ್ಕೆಟ್ನ ಪುಡಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಟ್ಕೊಂಡಿರೋ ನಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಮ್ಮೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ ಇದು ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕಾಗತ್ತೆ ಇದು ಗಟ್ಟಿಯಾಗಿ. ಹಾಲು ಜಾಸ್ತಿ ಹಾಕಿದರೆ ಮೆತ್ತಗಾಗ್ಬಿಡುತ್ತೆ, ನಮ್ಗೆ ಇದನ್ನ ಈಸಿಯಾಗಿ ಡಿಮೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಕರೆಕ್ಟ್ ಅಳತೆಯಲ್ಲಿ ಹಾಕ್ಕೊಳ್ಳಿ. ನಾನು ಹೇಳಿದ ಅಳತೆಯಲ್ಲಿ ನೀವು ಅಳತೆ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಕೇಕು. ಇವಾಗ ಇದು ಚಪಾತಿ ಹಿಟ್ಟನ್ನು ಹದಕ್ಕೆ ಕಲಸ್ಕೊಂಡಿದ್ದೀನಿ. ನಾನು ಇಲ್ಲೊಂದು ರಿಮೂವೇಬಲ್ ಬೇಸ್ ತೊಗೊಂಡಿದ್ದೀನಿ, ಅಂದರೆ ಇದು ಟಾರ್ಟ್ಗಳಲ್ಲೆಲ್ಲ ಉಪಯೋಗಿಸ್ತಾರೆ ಈ ಮೋಲ್ಡನ್ನ. ನಾನು ಇದನ್ನ ಇದರಿಂದ ನಾನು ಇದಕ್ಕೆ ಅದು ಕೇಕ್ ಡೋನ ಹಾಕೊಳ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ ಮಾಮೂಲಿಯಾಗಿರೋ ಒಂದು ಯಾವುದೋ ಒಂದು ತಟ್ಟೆಗಾಗಲಿ ಅಥವಾ ಯಾವುದೋ ಒಂದು ಕುಕ್ಕರ್ ಬಟ್ಲೆಗಾಗಲಿ ನಾವು ಇದನ್ನ ಸ್ವಲ್ಪ ಗ್ರೀಸ್ ಹಚ್ಚಿಬಿಟ್ಟು ಆನಂತರ ಬಟರ್ ಪೇಪರ್ ಹಾಕಿ ನಾವು ಹಾಕ್ಕೊಳ್ಬೋದು. ನನಗಿಲ್ಲಿ ಇದು ಬೇಸ್ ಇದೆ, ರಿಮೂವ್ ಮಾಡೋಕ್ಕೆ ಬರುತ್ತೆ, ತುಂಬ ಈಸಿಯಾಗಿ ತೆಗಿಬೋದು ಅಂತ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ. ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕೇಕ್ ಡೋನ ಸ್ವಲ್ಪ ಗ್ರೀಸ್ ಹಚ್ಚಿಬಿಟ್ಟು ಅಂದರೆ ತುಪ್ಪನ ಹಚ್ಚಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಿಧಾನವಾಗಿ ಇದನ್ನ ಪ್ರೆಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಕೇಕ್ ರೆಡಿ ಆಗಿದೆ. ಇವಾಗ ಒಂಚೂರು ಡೆಕೋರೇಷನ್ ಮಾಡ್ಕೊಳ್ಳೋಣ. ಇದು ಕಪ್ ಕೇಕ್ ಕುಕೀಸ್ದು ಅದು ಇದು ಸಿಗುತ್ತೆ, ಕಾರ್ಡ್ಸ್ ಸಿಗುತ್ತೆ ಈ ಥರ ನೋಡಿ. ಇದರಲ್ಲಿ 4 ಪೀಸಸ್ ಇದೆ. ಇದು ನಾನು ಯಾವ್ಯಾವ ಥರ ಡಿಸೈನ್ ಇದೆ ಅಂತ ಕೂಡ ತೋರಿಸ್ತೀನಿ ನಿಮಗೆ. ನಾನು ಇದನ್ನ ಕೇಕ್ ಶಾಪ್ನಲ್ಲಿ ತಂದಿರೋದು ಇತ್ತೀಚೆಗೆ, ನನಗಿದು ತುಂಬ ಇಷ್ಟ ಆಯಿತು. ಏನಾದರೂ ಬರ್ಡೇ ಪಾರ್ಟಿ ಅಥವಾ ಮಕ್ಕಳಿಗೆ ಏನಾದರೂ ಇನೋವೇಟಿವ್ ಆಗಿ ಮಾಡಿಕೊಡ್ಬೇಕು ಅಂತಂದರೆ ಡಿಸೈನ್ಸ್ ಏನಾದರೂ ಬೇಕಿದ್ರೆ ಈ ಥರ ನಾವು ಬೇರೆ ಬೇರೆ ಡಿಸೈನ್ಸ್ನ ಉಪಯೋಗಿಸ್ಕೋಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ, 4 ಪೀಸಸ್ ಇರುತ್ತೆ ಇದು ಒಂದು ಪಾಕೆಟ್ನಲ್ಲಿ. ಈ ಥರ ನಂಗೆ 4 ಪೀಸಸ್ ಸಿಕ್ಕಿದೆ. ನಾನು ಇದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದು ಸುಮ್ಮನೆ ಒಂದು ಶುಗರ್ ಪೌಡರ್ನಿಂದ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತೀನಿ. ಇದು ಮಾಡಲೇಬೇಕು ಅಂತೇನಿಲ್ಲ, ಏನೋ ಮಕ್ಕಳಿಗೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣಲಿ ಕೇಕು ಅಂತ ಹೇಳಿಬಿಟ್ಟು ಈ ಥರ ಡಿಸೈನ್ಸ್ನ ಹಾಕ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಇದನ್ನ ಡಿಮೋಲ್ಡ್ ಮಾಡ್ಕೊಂಬಿಡೋಣ. ಈಸಿಯಾಗಿ ಬಂತು ನೋಡಿ ಕೇಕು.
ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸಿಂಪಲ್ ಆಗಿ ಕೇಕ್ ಮಧ್ಯಾಹ್ನ ನಾನು ಇದ್ನಿಡ್ತಾ ಇದ್ದೀನಿ. ಅಕಸ್ಮಾತ್ ಈ ಡಿಸೈನ್ಸ್ ನಿಮ್ಗೆ ಏನಾದರೂ ಸಿಗ್ಲಿಲ್ಲ ಅಂದ್ರೆ, ನಾವು ಮಾಮೂಲಿಯಾಗಿ ವೆಡ್ಡಿಂಗ್ ಕಾರ್ಡ್ ಏನು ಸಿಗತ್ತೆ ನೋಡಿ, ಅದರಿಂದ ನಮ್ಗೆ ಬೇಕಾದಂತಹ ಡಿಸೈನ್ಸ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಬೇಕಾದಂತಹ ಡಿಸೈನ್ಸ್ನ ಕಟ್ ಮಾಡಿಬಿಟ್ಟು ನಾವು ಈ ಥರ ಬೇಕಾದಂತಹ ಡಿಸೈನ್ಸ್ನ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿ ಮಾಡ್ಬೋದಂತ ನಾನು ಕೇಕ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ 6 ರಿಂದ 7 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಈ ಕೇಕ್ನ. ನೋಡಿ ಇವಾಗ ಇದನ್ನ ತೆಗೆದ್ಬಿಡೋಣ ನಿಧಾನವಾಗಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡೆಕೋರೇಷನ್ ಮಾಡಿರೋದು. ಸಿಂಪಲ್ ಆಗಿ ಇದನ್ನ ಮಾಡಿಬಿಟ್ಟು ನಾನೊಂದು ಫ್ಲವರ್, ರೆಡಿ ಫ್ಲವರ್ ರೋಸ್ ಇದೆ ಅದನ್ನ ಇಡ್ತಾ ಇದ್ದೀನಿ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ಡೈಲಿಗೆ ಏನಾದರೂ ಡಿಫ್ರೆಂಟ್ ಆಗಿರೋದು ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ನಾನು ಈ ರೆಸಿಪಿನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಕೂಡ 10 ರಿಂದ 12 ವರ್ಷದ ಮಕ್ಕಳಿಗೂ ಕೂಡ ನಾವು ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೋದು ಸುಲಭವಾಗಿ. ಮರಿ ಗೋಲ್ಡ್ ಬಿಸ್ಕೆಟ್ನ ಪುಡಿ ಮಾಡೋದು, ಮತ್ತು ಚಾಕ್ಲೇಟ್ ಸಾಸ್ ಆಗಲಿ ಅಥವಾ ಈ ಥರ ಒಂದು ಡಾರ್ಕ್ ಚಾಕ್ಲೇಟ್ ಆಗಲಿ ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ನಿಂದ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇದನ್ನ ನಾವು ಮಾಡ್ಕೋಬೋದು. ತುಂಬ ಈಸಿ ಇದೆ. ಇದೆಲ್ಲ ಡೆಕೋರೇಷನ್ ಮಾಡಲೇಬೇಕು ಅಂತೇನಿಲ್ಲ, ನಾನು ಸುಮ್ಮನೆ ಮಕ್ಕಳಿಗೋಸ್ಕರ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಶುಗರ್ ಪೌಡರಿಂದ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ತುಂಬ ಸಿಂಪಲ್ ಆಗಿ. ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಸಿಂಪಲ್ ಆಗಿ ಮಾಡಿರುವಂತಹ ಇನ್ಸ್ಟಂಟ್ ಕೇಕ್, ಬಿಸ್ಕೆಟು ಮತ್ತು ಚಾಕ್ಲೇಟ್ ಸಾಸ್ ಆಗಲಿ ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿರೋದಾಗಲಿ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಬೇಗನೆ 6 ರಿಂದ 7 ನಿಮಿಷದಲ್ಲಿ ನಾವು ಈ ಕೇಕ್ನ ರೆಡಿ ಮಾಡ್ಕೋಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.